ಅತ್ಯಂತ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. 4 ಗಂಟೆಗಳ ಕಾಲ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ. ಇನ್ನು ಉಳಿದಿರೋದು 2 ಗಂಟೆ ಮಾತ್ರ. ಇನ್ನು ಹುಬ್ಬಳ್ಳಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ವಿವರಿಸ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ ಹೂಗಾರ್. ಗುರುರಾಜ, ಹೇಗ್ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ವ್ಯಾಪಾರ ವಹಿವಾಟು, ಪೊಲೀಸರ ಕ್ರಮಗಳು ಏನೇನು? ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಕಠಿಣವಾದಂತ ನಿಯಮಗಳನ್ನ ಜಾರಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ವ್ಯಾಪಾರ ವಹಿವಾಟು ಹಣ್ಣಿನ ಮಾರ್ಕೆಟ್ ರಶ್ ಆಗಿರ್ತಾ ಇತ್ತು. ಇವುಗಳನ್ನ ಈಗಾಗಲೇ ಬಯಲು ಪ್ರದೇಶ ಮೈದಾನಗಳಿಗೆ ಶಿಫ್ಟ್ ಮಾಡಲಾಗಿದೆ. ಆಯಾ ಪ್ರದೇಶದಲ್ಲಿ ನಾವು ನೋಡಬಹುದು, ಇದೀಗ ಜನತಾ ಬಜಾರ್ ಮಾರ್ಕೆಟ್ ಅನ್ನ ಗಿರಣಿ ಚಾಳದ ಮೈದಾನಕ್ಕೆ ಇಲ್ಲಿ ಶಿಫ್ಟ್ ಮಾಡಲಾಗಿದೆ. ಅದರ ನಿರೀಕ್ಷಿತ ಪ್ರಮಾಣದಲ್ಲಿ ವ್ಯಾಪಾರಿಗಳು ಬಂದಿಲ್ಲ, ಗ್ರಾಹಕರು ಕೂಡ ಇಲ್ಲಿ ಬಂದಿರ ಈ ತರ ದೃಶ್ಯ ನಮ್ಗೆ ಕಾಣ ಸಿಗ್ತದೆ. ದಳ್ಳೆಣಿಕೆ ಸೇರುವಂತಹ ವ್ಯಾಪಾರಿಗಳ ಹತ್ರ ಜನ ತರಕಾರಿ ಸೊಪ್ಪು ಇತರೆ ಏನಂತಂದ್ರೆ ಹಣ್ಣುಗಳನ್ನ ಖರೀದಿಸುತ್ತಿರುವಂತಹ ದೃಶ್ಯಗಳು ನಮ್ಗೆ ಕಾಣ ಸಿಗ್ತಾ ಇದೆ. ಬಹುತೇಕ ಎಪಿಎಂಸಿ ಮಾರುಕಟ್ಟೆಯಲ್ಲೂ ಕೂಡ ಕ್ರೌಡ್ ಅಂದ್ರೆ ಇವತ್ತು ಇರಲಿಲ್ಲ ದೊಡ್ಡ ಸಂಖ್ಯೆಯಲ್ಲಿ. ನಿತ್ಯ ಏನು ಸಾವಿರಾರು ಸಂಖ್ಯೆಯಲ್ಲಿ ಜನ ಎಷ್ಟಕ್ಕೆ ಸೇರಿ ಮುಗಿದಿದ್ದು ಖರೀದಿಯನ್ನು ಮಾಡ್ತಾ ಇದ್ರು. ಆದ್ರೆ ಜನ ಎಲ್ಲೋ ಒಂದ್ ಕಡೆ ಕೊರೋನಾದ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ಪೊಲೀಸ್ ಇಲಾಖೆ ಟಫ್ ರೂಲ್ಸ್ ಜಾರಿ ಹಿನ್ನೆಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಕೂಡ ಮನೆಗಳಿಂದ ಹೊರ ಬಂದಿಲ್ಲ. ನಿನ್ನೆ ರಾತ್ರಿ ಏನು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಯ್ತು, ಅದು ಕೂಡ ಒಂದು ಪ್ರಮುಖ ಕಾರಣ ಇರ್ಬೋದು ಜನ ಮನೆಗೆ ತಪ್ಪದೇ ಇರೋದಕ್ಕೆ. ಮತ್ತೊಂದ್ ಕಡೆ ಈಗಾಗಲೇ ಪೊಲೀಸ್ ಇಲಾಖೆ ಹೇಳಿದೆ ಖರೀದಿಗಾಗಿ ಎಲ್ಲರೂ ಕೂಡ ಮಾರ್ಕೆಟ್ ಪ್ರದೇಶಕ್ಕೆ ಬರಬೇಕಾಗಿಲ್ಲ, ನಿಮ್ಮ ನಿಮ್ಮ ಮನೆಗಳ ಸುತ್ತಮುತ್ತ ಅಕ್ಕಪಕ್ಕದಲ್ಲೇ ನೀವು ಖರೀದಿ ಮಾಡ್ಕೊಳ್ಳಿ ಅನ್ನೋಂತ ಮಾತನ್ನು ಕೂಡ ಹೇಳಿದೆ. ಅಷ್ಟೇ ಅಲ್ಲ, 10 ಗಂಟೆವರೆಗೆ ಕಾಲಾವಕಾಶ ನೀಡಿದ ಹಿನ್ನೆಲೆಯಲ್ಲಿ ಜನ ಮಾರುಕಟ್ಟೆ ಪ್ರದೇಶಕ್ಕೆ ಬರ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಕೇವಲ ಒಂದು 10ರಿಂದ 15 ತರಕಾರಿ ಮಾರಾಟಗಾರರು ಮಾತ್ರ ಈ ಒಂದು ಮೈದಾನದ ಹೊರಗಡೆ ಕೂತಿರುವಂತದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಮಾತ್ರ ಖರೀದಿ ಪ್ರಕ್ರಿಯೆ ನಡೀತಾ ಇದೆ. ಉಳಿದಂತೆ ಪೊಲೀಸ್ ಇಲಾಖೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಹವಳಿ ನಗರದಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬ್ಯಾರಿಕೇಡ್ ಗಳನ್ನಾಕಿ ಸರ್ಕಲ್ ಗಳಲ್ಲಿ ತಡೆಯುವಂತದ್ದು, ಅನಗತ್ಯವಾಗಿ ಯಾರು ವಾಹನ ಸವಾರರು ಓಡಾಡ್ತಾರೆ ಅವ್ರಿಗಾಗಲೇ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತೇವೆ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. 10 ಗಂಟೆವರೆಗೆ ಓಡಾಟಕ್ಕೆ ಅವಕಾಶ ಇದೆ. ಅದಾದ ಬಳಿಕ ಯಾರಾದರೂ ಅನಗತ್ಯವಾಗಿ ಮನೆಗಳಿಂದ ಹೊರಬಂದ್ರೆ ಅಂತವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಜರುಗಿಸಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಸನ್ನದ್ಧವಾಗಿರುವಂತದ್ದು. ಮತ್ತೊಂದು ಕಡೆ ಪ್ರತಿನಿತ್ಯ ಮಾರುಕಟ್ಟೆ ಪ್ರದೇಶದಲ್ಲಿ ಜನ ಸೇರ್ತಾ ಇರೋದ್ರಿಂದ ಈಗಾಗಲೇ ಸುಮಾರು ನಗರದ 15 ಸ್ಥಳಗಳಲ್ಲಿ ವಿವಿಧ ಮೈದಾನಗಳಲ್ಲಿ ಸರ್ಕಾರಿ ಮಾರುಕಟ್ಟೆಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಹಾಗಾಗಿ ಕ್ರೌಡ್ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೊಂದೆಡೆ 10 ಗಂಟೆ ನಂತರ ಕೂಡ ಹೋಟೆಲ್ಗಳಲ್ಲಿ ಪಾರ್ಸಲ್ ಸರ್ವಿಸ್ ಇರುತ್ತೆ. ಹುಬ್ಬಳ್ಳಿ ಧಾರವಾಡ ಮಧ್ಯೆ ಹವಳಿ ನಗರದ ಮಧ್ಯೆ ಸಂಚರಿಸುವಂತಹ BRTS ಸಾರಿಗೆ ಸೇವೆ ಕೂಡ ಇರುತ್ತೆ ಅಂತೇಳಿ ಈಗಾಗಲೇ ಸಾರಿಗೆ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾರಿಗೆ ಅಗತ್ಯ ಇದೆ, ಆಸ್ಪತ್ರೆಗೆ ಹೋಗುವಂತಾರಾಗಿರ್ಬೋದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಾರಾಗಿರ್ಬೋದು, ಅವ್ರಿಗೆ ಮಾತ್ರ ಅವಕಾಶ ಇದೆ. ಅಷ್ಟೇ ಅದ್ರ ಜೊತೆ ದೂರದ ಪ್ರಯಾಣ ಬೆಳೆಸುವಂತವ್ರು, ವಿಮಾನ ಮತ್ತು ರೈಲು ಮೂಲಕ ಪ್ರಯಾಣ ಬೆಳೆಸ್ತಾರೆ ಅಂತವ್ರಿಗೆ ಅಂದ್ರೆ ಸರಿಯಾದಂತಹ ಸಮರ್ಥವಾದಂತಹ ಮಾಹಿತಿ ನೀಡಬೇಕು. ಪ್ರಯಾಣದ ಟಿಕೆಟ್ ಸೇರಿದಂತೆ ಇತರೆ ಮಾಹಿತಿಯನ್ನು ಒದಗಿಸಿದ್ರೆ ಅಂತವ್ರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ತೇವೆ ಅಂತ ಹೇಳಿ ಪೊಲೀಸ್ ಇಲಾಖೆ ಹೇಳಿದೆ. ಇದು ಟಫ್ ರೂಲ್ಸ್ ಜಾರಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಜನ ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಕ್ರಮಗಳನ್ನು ಕೈಗೊಂಡಿದೆ. ಅದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಜನ ಕೂಡ ಈಗಾಗಲೇ ಮಾರುಕಟ್ಟೆ ಪ್ರದೇಶ ಕಳೆದ 3 ದಿನದಿಂದ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡಿದ್ರು. ಅಗತ್ಯ ವಸ್ತುಗಳನ್ನ ಹೊರತುಪಡಿಸಿದ್ರೆ ಮಾರುಕಟ್ಟೆ ಪ್ರದೇಶದಲ್ಲಿ ಯಾವುದೇ ರೀತಿ ಮಳಿಗೆಗಳು ಓಪನ್ ಇರಲಿಲ್ಲ. ಹಾಗಾಗಿ ಜನರು ಕೂಡ ಸಾಕಷ್ಟು ಅವೇರ್ನೆಸ್ ಬಂದಿದೆ. ಅದರಲ್ಲೂ ಕೊರೋನಾ 2ನೇ ವ್ಯಾಪಕವಾಗಿ ಹರಡ್ತಾರೆ ಹಿನ್ನೆಲೆಯಲ್ಲಿ ಜನ ಕೂಡ ಈ ಒಂದು ನಿಯಮಗಳಿಗೆ ಅಂದ್ರೆ ಪಾಲಿಸಲಿಕ್ಕೆ ಎಲ್ಲರೂ ಕೂಡ ಅಂದ್ರೆ ಉತ್ಸುಕತೆಯನ್ನ ತೋರ್ತಾ ಇದ್ರೆ ಅಂತ ಹೇಳ್ಬೋದು ಭಾವನಾ. ಥ್ಯಾಂಕ್ ಯು ಗುರುರಾಜ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.